ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮದಲ್ಲಿ 850 ವರ್ಷಗಳ ಇತಿಹಾಸ ಇರುವ ಶಿವಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ 2 ದಿನಗಳ ವೈಭವದ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಭಕ್ತಾದಿಗಳು. ಕುಂತಿಮಾತೆ ಪ್ರತಿಷ್ಠಾಪನೆ ಮಾಡಿರುವ ಶಿವಲಿಂಗವನ್ನು ಕೊತ್ತನೂರು ಗ್ರಾಮದ ಭಕ್ತಾದಿಗಳು ಅನಾದಿ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರುತ್ತಿದ್ದಾರೆ. 2002 ಜೀರ್ಣೋದ್ಧಾರವಾದ ಶಿವಲಿಂಗೇಶ್ವರ ದೇವಾಲಯ ಇಂದಿಗೆ 22 ವರ್ಷ ಆದ ಹಿನ್ನೆಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ವಿಮಾನ ಗೋಪುರಕ್ಕೆ ಕುಂಭಾಭಿಷೇಕ ಏರ್ಪಡಿಸಲಾಗಿತ್ತು. ಹಾದಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶಿವಲಿಂಗೇಶ್ವರ ಸ್ವಾಮಿಗೆ 2 ದಿನಗಳ ಕಾಲ ವೈಭವದ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಮಹಾಕುಂಭಾಭಿಷೇಕ, ಮಹಾರುದ್ರಾಭಿಷೇಕ, ಸುಮಂಗಲಿಯರಿಂದ ಪೂರ್ಣ ಕುಂಭಗಳ ಸಮೇತ ಗ್ರಾಮ ಪ್ರದಕ್ಷಿಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಲಾಜ್ಯೋತಿ ಜಾನಪದ ಕಲಾ ಸಂಸ್ಥೆಯಿಂದ ವೀರಗಾಸೆ ಕಲಾ ವೈಭವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಗಂಗಾಧರ್ ತಂಡದವರಿಂದ ವೀರಗಾಸೆಯೊಂದಿಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಾಕುಂಭಾಭಿಷೇಕ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕರು, ಸಹಾಯಕ ಅರ್ಚಕರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ಧನ್ಯವಾದಗಳು ತಿಳಿಸುತ್ತೇನೆ ಎಂದು ಪ್ರಧಾನ ಅರ್ಚಕ ಬಸವರಾಜ್ ಹೇಳಿದರು. ಯಾಕಂದ್ರೆ ಒಂದು ಕಾರ್ಯ ಮಾಡಬೇಕಂದ್ರೆ ಬಹಳಷ್ಟು ಜನ ಸಹಕಾರ ಕೊಡಬೇಕು. ಒಬ್ಬರಿಂದ ಯಾವ ಕಾರ್ಯ ಮಾಡಲಿಕ್ಕೂ ಸಹ ಸಾಧ್ಯವಿಲ್ಲ. ಎಲ್ಲಾ ಪ್ರಮುಖರು, ಊರಿನ ಗ್ರಾಮಸ್ಥರು, ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಪೂಜಾ ಕಾರ್ಯಕ್ರಮದ ಒಂದು ಎಲ್ಲಾ ರೀತಿಯ ಊಟದ ಉಪಚಾರವನ್ನ, ಈ ಒಂದು ಲೈಟಿಂಗ್ ವ್ಯವಸ್ಥೆಯನ್ನ ಎಲ್ಲಾ ರೀತಿಯಾಗಿರ್ತಕ್ಕಂತಹ KM ರಾಮಯ್ಯನವರ ಮಗನಾಗಿರ್ತಕ್ಕಂತಹ ರವಿಚಂದ್ರ ಅವರು ಸಹ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ತದನಂತರವಾಗಿ ಇನ್ನ ದೊಡ್ಡ ದೊಡ್ಡವರು ಈ ಒಂದು ಪೂಜಾ ಕಾರ್ಯಕ್ಕೆ ತಾವು ಸಹಾಯ ಹಸ್ತವನ್ನು ಚಾಚಿದ್ದಾರೆ. ಎಲ್ಲರನ್ನು ನಾವು ಹೆಸರೇಳಿ ಇಲ್ಲಿ ಗುರುತಿಸಲಿಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಸಹಕಾರ ಕೊಡಲಿಕ್ಕೆ ಈ ಒಂದು ಪೂಜಾ ಕಾರ್ಯವನ್ನು ಯಶಸ್ವಿಯಾಗಿ ನಾವು ನೆರವೇರಿಸ್ತಾ ಇದ್ದೇವೆ. ಈ ಒಂದು ಪೂಜಾ ಕಾರ್ಯದ ಬಗ್ಗೆ, ಈ ಒಂದು ಪೂಜೆಯ ವಿವರಣೆಯ ಬಗ್ಗೆ ಇಲ್ಲಿ ದೇವಸ್ಥಾನದ ನಿರ್ಮಾಪಕ ಆಗಿರ್ತಕ್ಕಂತಹ ರಾಜಣ್ಣವರು ಒಂದು ವಿವರಣೆಯನ್ನು ಕೊಡ್ತಾರೆ. ತಾವೆಲ್ಲರೂ ಅವರನ್ನ ಕೇಳಬಹುದು. ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ಪುಟ್ಟು ಅಂಜಿನಪ್ಪ ಮತ್ತು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಭಾರತದಲ್ಲಿರುವ ಜ್ಯೋತಿರ್ಲಿಂಗ ಎಷ್ಟೊಂದು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಪಂಚ ಪಾಂಡವರು ಪ್ರತಿಷ್ಠಾಪನೆ ಮಾಡಿರುವ ಲಿಂಗಗಳಲ್ಲಿ ಅಡಕವಾಗಿದೆ. 850 ವರ್ಷಗಳ ಹಿಂದೆ ಕುಂತಿ ಮಾತೆ ಪೂಜೆ ಮಾಡಿರುವ ಶಿವಲಿಂಗವು ಕೆರೆಯಲ್ಲಿ ಮುಚ್ಚಿ ಹೋಗಿತ್ತು. ಅದನ್ನು ಹೊರತೆಗೆದು ಗ್ರಾಮದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆ ದೇವರ ಕೃಪೆಯಿಂದ ಗ್ರಾಮವು ಶಾಂತಿ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಎಂದು ಅರ್ಚಕ ನಂಜುಂಡಪ್ಪ ಹೇಳಿದರು. ಸುಮಾರು 850 ವರ್ಷದ ಇತಿಹಾಸ ಇದು. ಪಾಂಡವರು ವನವಾಸಕ್ಕೆ ಬರಬೇಕಾದ್ರೆ ನಂದಿಯಿಂದ ಕೈವಾರಕ್ಕೆ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಾವ ರೀತಿಯೋ ಅದೇ ರೀತಿಯಾಗಿ ಅವರು ವನವಾಸ ಬರಬೇಕಾದ್ರೆ ಅವರು ಇಲ್ಲೇ ನೆಲೆಗೊಂಡು ಆ ಶಿವನು ಉದ್ಭವ ಮೂರ್ತಿಯನ್ನ ಪೂಜೆ ಮಾಡಿ, ಕುಂತಿ ಮಾತೆ ಪೂಜೆ ಮಾಡಿರ್ತಕ್ಕಂಥ ಲಿಂಗ ತುಂಬಾ ಒಂದು ಪವರ್ ಆದ ಲಿಂಗ. ಅದು ನಾವು ಏನು ಒಂದು ಬೇಡಿಕೆ ಇದ್ರೆ ಆ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿ. ಈ ಜ್ಯೋತಿರ್ಲಿಂಗಗಳಲ್ಲಿ ಏನು ಶಕ್ತಿ ಇದೆಯೋ ಅದೇ ಶಕ್ತಿ ಶಿವನಲ್ಲಿದೆ. ಈ ನಮ್ಮ ಗ್ರಾಮದಲ್ಲಿ ಈಗ ನವರಾತ್ರಿಯಲ್ಲಿ ನಾವು ಅಖಂಡ್ಲವನ್ನ ಎತ್ತಿದ್ದೀವಿ. ಈಗಲೂ ಆ ಅಖಂಡ್ಲ ಜ್ಯೋತಿ ಉರಿತಿದೆ. ಅದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಎಲ್ಲರ ಸಹಕಾರ, ಗ್ರಾಮಸ್ಥರು, ಅದೇ ರೀತಿಯಾಗಿ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರ. ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಸೇವಾಕರ್ತರು KM ರಾಮಯ್ಯ, ರತ್ನಮ್ಮ, KR ರವಿಚಂದ್ರ, ಮುರಳಿ, ಜೀವನ್, ಶಂಕರ್, ಮನೋಜ್, ರಾಕೇಶ್, ವಿನೋದ್, ಗೌರಿ, ಪ್ರಣವ್, ಶಶಿಕುಮಾರ್, ಸುಪ್ರೀತ್ ಹಾಗೂ ಹಲವು ಭಕ್ತಾದಿಗಳು ಸೇವೆ ಮಾಡಿರುತ್ತಾರೆ. 2 ದಿನಗಳು ನಡೆದ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಅರ್ಚಕರಾದ ಬಸವರಾಜ್, ಗಂಗಾಧರ್, ಮೂರ್ತಿ, ವಿಜಯ್, ಪ್ರಕಾಶ್, ಮಹೇಶ್ ಮತ್ತು ವೀರಭದ್ರಯ್ಯರವರಿಗೆ ಭಕ್ತಾದಿಗಳಿಂದ ಕೃತಜ್ಞತೆ ಸಲ್ಲಿಸಿದರು. ದೇವಾಲಯದ ನಿರ್ಮಾಣ ಮಾಡಿರುವ ರಾಜಣ್ಣ ಮಾತನಾಡಿ, ಸಾವಿರಾರು ವರ್ಷಗಳಿಂದ ಪೂಜೆ ಮಾಡುತ್ತಿರುವ ಶಿವಲಿಂಗಕ್ಕೆ ಭಕ್ತಾದಿಗಳು ಏನೇ ಬೇಡಿದರೂ ದಯಪಾಲಿಸುವ ಶಕ್ತಿ ಇದೆ. 22 ವರ್ಷಗಳ ನಂತರ ನಡೆಯುತ್ತಿರುವ ಗಿರಿಜಾ ಕಲ್ಯಾಣೋತ್ಸವ ಜನರಿಗೆ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಆ ಭಗವಂತ ಕೊಟ್ಟು ಕಾಪಾಡಲಿ ಎಂದು ಹೇಳಿದರು. ಇವತ್ತು ನಮ್ಮ ಕೊತ್ತನೂರು ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿರುವ ಈ ಒಂದು ವಿಜೃಂಭಣೆಯ ಶಿವದೇವಸ್ಥಾನದ ಕಾರ್ಯಕ್ರಮವು ಇಡೀ ಗ್ರಾಮಸ್ಥರಿಂದ ಹಾಗೂ
ಅನೇಕ ದೊಡ್ಡ ದೊಡ್ಡ ಹಿರಿಯರಿಂದ ಇದೆಲ್ಲ ಮಾಡೋಕ್ಕೆ ಒಂದು ಅವಕಾಶ ಆಯಿತು. ಇದು ಅನಾದಿ ಕಾಲದಿಂದನೂ ಸುಮಾರು ಆ ಸಾವಿರಾರು ವರ್ಷದ ಹಿಂದೆ ಈ ಒಂದು ಶಿಲೆಯನ್ನು ಸ್ಥಾಪನೆ ಮಾಡಿ, ಇದು ನಿಜವಾಗ್ಲೂ ಹೇಳಬೇಕಂದ್ರೆ ಪಾಂಡವರ ಒಂದು ಶಿಲೆ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಆದರೆ ಈ ಶಿಲೆಯ ಈ ಸಂದರ್ಭದಲ್ಲಿ ನಂಜುಂಡರೆಡ್ಡಿ ಕುಟುಂಬ, ರಾಜಣ್ಣ, ವೇಣುಗೋಪಾಲ್, ದೇವರಾಜ್, ಅರಸ್, ಲಕ್ಷ್ಮೀಪತಿ, ನವೀನ್, ಚಂದ್ರಶೇಖರ್ ಹಾಗೂ ಗ್ರಾಮಸ್ಥರು ಭಕ್ತಾದಿಗಳು ಭಾಗವಹಿಸಿದರು. ವರದಿ ಗೋರಮಾಡಿಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ಗ್ರಾಮದಲ್ಲಿ ಶಿವನ ಸನ್ನಿಧಿಯಲ್ಲಿ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಕ್ಕೆ ತುಂಬ ಸಂತೋಷದಿಂದ, ಹಾಗೂ ಇಲ್ಲಿನ ಗ್ರಾಮದ ಮುಖಂಡರು ಎಲ್ಲರೂ, ಹಿರಿಯರು ಹಾಗೂ ಅರ್ಚಕರ ಸಮ್ಮುಖದಲ್ಲಿ ಇಷ್ಟೊಂದು ದೊಡ್ಡದ ಕಾರ್ಯಕ್ರಮವನ್ನು ಊರ ಎಲ್ಲರೂ ಸೇರಿ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಭಾಗವಹಿಸಿದ್ದಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಈಗಾಗಲೇ ಬರಗಾಲ ಅನ್ನೋದು ನಮಗೆ ಆವರಿಸಿರೋದ್ರಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ನಮಗೆ ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆದಲ್ಲಿ, ಅವರು ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಒಳ್ಳೆ ಬೆಳೆ ಆಗಲಿ ಅಂತ ಹೇಳಿ ದೇವರಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಯುವಕರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಎಲ್ಲರೂ ಚೆನ್ನಾಗಿರಬೇಕು, ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಈ ಒಂದು ದೇವತಾ ಕೆಲಸ ಮಾಡ್ತಾ ಇರೋಂಥದ್ದು. ಇದರ ಉಪಯೋಗನ ಎಲ್ಲರೂ ಸಹ ಬಳಸ್ಕೊಳ್ಳೋಂಥದ್ದು, ಗ್ರಾಮಕ್ಕೆ ಒಳ್ಳೆಯದಾಗಂಥದ್ದು, ಮತ್ತು ನಮ್ಮನ್ನು ನಾವು ಈ ಒಂದು ಪೂಜಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು, ರಾಕ್ಷಸಿ ಗುಣಗಳೆಲ್ಲ ದೂರ ಆಗಿ ಒಂದು ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಮಹತ್ ಕಾರ್ಯ ಪೂಜಾ ಕಾರ್ಯದಿಂದ ಎಲ್ರಿಗೂ ಫಲ ಸಿಗಲಿ ಅಂತೇಳಿ, ಭಾವಿಸಿ ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಈಶ್ವರ ಎಲ್ರಿಗೂ ಕಾಪಾಡಲಿ ಅಂತೇಳಿ, ನಾನು ತಮ್ಮೆಲ್ರಿಗೂ ಶುಭ ಆಗಲಿ ಅಂತೇಳಿ ಕೋರಿ ನಮ್ಮನ್ನು ಕರೆದು ಇಲ್ಲಿ ತಮ್ಮೆಲ್ಲರ ಜೊತೆ ಬೆರೆತು ಮಾತನಾಡೋದಕ್ಕೆ, ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ವಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.